ಬರೇ ಅದೇ ನೀವು ಬಿಜೆಪಿ ಇದ್ದಾಗ ಮಾಡಲಿಲ್ವಾ, ಕಾಂಗ್ರೆಸ್ ಇದ್ದಾಗ ಮಾಡಲಿಲ್ವಾ, ಇದು ಸೊಲ್ಯೂಷನ್ ಅಲ್ಲ. ಇಲ್ಲಿ ಬಾಳಾದ್ರೆ ಏನಾಗುತ್ತದೆ ಇದು ಗೊತ್ತಿದೆ, ಇದು ಇದೊಂದು ಎಂಡ್ ಏನಾಗುತ್ತದೆ, ತೀವ್ರವಾಗಿ ಖಂಡಿಸುತ್ತೇವೆ, ಉಗ್ರವಾಗಿ ಖಂಡಿಸುತ್ತೇವೆ. ಇದು ದಲಿತ ವಿರೋಧಿ ಸರ್ಕಾರ, ಅದಕ್ಕೆ ಸಭಾತ್ಯಾಗ ಮಾಡುತ್ತೇವೆ. ಯಾಕಂದ್ರೆ ಧರಣಿ ಕುಂಡಿರ್ತೇವೆ ಅಹೋರಾತ್ರಿ. ರಾತ್ರಿ ನೀವು ಬರ್ತೀರಿ, ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ, ಊಟ ಬತ್ತ ಕಾಫಿ ಕಳಿಸಲ್ಲ, ನಾಟಕ ಮಾಡ್ಕೊಂಡು ಹಿಂಗೆ ಬರ್ಬೇಕಿತ್ತು. ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಆ ಭಾಷಣ ನಾವು ನಾಳೆ ಹೊಡಿ, ಇಡೀ ದಲಿತ ಸಮುದಾಯದ ಹಿತವನ್ನು ಕಾಪಾಡಿದ್ರು. ಇದು ಪರಿಹಾರ ಅಲ್ಲ, ಈ ಸಭಾತ್ಯಾಗ ಅಲ್ಲ. ನೋಡ್ರಿ, ನಾನು ಈ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದಲ್ಲ, ಗೆರೆ ಹಾಕಿದ್ರು. ಇದು ಗಪ್ಪಾಗಿತ್ತು. ನಿನ್ನೆ ನಾ ಭಾಷಣ ನೋಡಿದಾಗ ಆರ್ ಅಶೋಕ್ ಬಲ್ಲೂನ್ ಇಟ್ಟು ಹೋಯ್ತಲ್ಪ ನಾಲೆಜ್ ಇಟ್ಟು ದಿವಸ ಯಾಕೆ ವಿರೋಧ ಪಕ್ಷ ನಾಯಕ ಮಾತಾಡಲಿಲ್ಲ. ಈಗ ನನಗೆ ಅನಿಸ್ಲಾಕತ್ತದೆ, ನಿನ್ನಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರೆ ಮಾತಾಡ. ಹಿಂಗೆ ಕೊಯ್ ಕುಯ್ ಕೊಯ್ ಯಾವ ಅಪ್ಪ ಮಕ್ಕಳಿಗೆ ಯಾರು ಅಂಜಬಾರ್ದು, ಯಾರಿಗೂ ಅಪ್ಪಾಜಿ ಅನ್ಬಾರ್ದು. ನಮ್ಮ ಅಪ್ಪಗೆ ನಾವು ಅಪ್ಪ ಅನ್ಬೇಕಷ್ಟೇ. ಈ ಅಪ್ಪಾಜಿ ಸಂಸ್ಕೃತಿ ಏನಿದೆ ಅಲ್ಲ ನಮ್ಮ ರಾಜ್ಯದಲ್ಲಿ, ಅಪ್ಪಾಜಿ ಅಥವಾ ಕಾಲ ಮುಗಿದು ಅವ್ರ ಕಾಲಲ್ಲ, ಅವ್ರು ಮುಟ್ಲಕ್ ಸಹಿತ ಹೆಚ್ಚಿ ಬರ್ತದೆ ಅಂತ. ಬಸವನಗೌಡರ ಅಪ್ಪಾಜಿ ಯಾರಂತ ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ ಸ್ವಲ್ಪ. ನಿಮಗೂ ಗೊತ್ತಾ, ನೀವ್ ಯಾರಿಗೆ ಅಪ್ಪಾಜಿ ಅಂತಾರೆ ನನಗೆ ಗೊತ್ತಲ್ಲ. ಆಯ್ತು ಶರದ್, ಅವ್ರು ಮಾತಾಡ್ಲಿ. ನಾ ಹೇಳೋದು ಅಪ್ಪಾಜಿ ಅಂದ್ರೆ ಇಲ್ಲಿದ್ದಾರೆ, ಯಾರು ಅಪ್ಪಾಜಿ ಸಂಸ್ಕೃತಿ ಅಂದ್ರೆ ನಾಡಗೌಡರು ಸಂಸ್ಕೃತಿ. ಯಾರು ಅಪ್ಪಾಜಿ ಅನ್ನೋದು ಬೇಡ, ಅವ್ರೇ ಅಪ್ಪಾಜಿ ಅನ್ಕೊಂಡಾರ. ಒಬ್ಬೊಬ್ರು ಮುಖ್ಯಮಂತ್ರಿ ಚಂದ್ರಯಾನ ಮುಖ್ಯಮಂತ್ರಿ ಅದಾರ, ಸಾಹಿತ್ಯ ಮುಖ್ಯಮಂತ್ರಿ ಚಂದ್ರ ಮಾತಾಡ್ಲಿ.